ನಮಸ್ಕಾರ ಸ್ನೇಹಿತರೆ, ನಾನು ಮನ್ವಂತರ ಟಿವಿಯಿಂದ ಸತೀಶ್ ಪಾಟೀಲ್. ನಮ್ಮ ಮನ್ವಂತರ ಟಿವಿಯ ಜನಧನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಇದ್ದೇನೆ ನಮ್ಮ ಒಂದು ತಾಲೂಕಿನ ಮುಖಂಡರಾದಂತ ಅಕ್ಕಿ ತೋಟೇಶ್ ಅವರ ಜೊತೆ. ಅಕ್ಕಿ ತೋಟೇಶ್ ಅವರು ಇವಾಗ ಕಾಂಗ್ರೆಸ್ ನ ಒಂದು ಪ್ರಭಾವಿ ನಾಯಕರು ಅಂತಾನ ಹೇಳ್ಬೋದು. ನಮ್ಮ ತಾಲೂಕಿನ ಜಿಲ್ಲಾ ಪಂಚಾಯತ್ ಮೆಂಬರ್ ಕೂಡ ಅವರು ಆಗಿದ್ರು. ಸೊ ಸ್ನೇಹಿತರೆ, ಇವತ್ತು ಅವರು ನಮ್ಮ ತಾಲೂಕಿನ ಬಗ್ಗೆ ಅನೇಕ ಹೋರಾಟಗಳಲ್ಲಿ ಅವರು ಭಾಗವಹಿಸ್ಕೊಂಡು ಬಂದಿದ್ದಾರೆ ಸ್ನೇಹಿತರೆ. ಸೊ ಇವತ್ತು ತಮ್ರಹಳ್ಳಿ ಗ್ರಾಮಕ್ಕೆ ಅವರ ಒಂದು ಪದವಿ ಕಾಲೇಜು ಬೇಕು ಅಂತ ಹೇಳಿ ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಸುಮಾರು 2-3 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಸೊ ಅದು ಹೇಗೆ ಹೋರಾಟ ಸಾಗಿ ಬಂತು, ಈ ಒಂದು ಜನಧನಿ ಕಾರ್ಯಕ್ರಮದಲ್ಲಿ ನಾವು ಅವರನ್ನ ಮಾತಾಡಿಸೋಣ. ಅದಕ್ಕೂ ಮುಂಚೆ ಸ್ನೇಹಿತರೆ, ನಮ್ಮ ಮನ್ವಂತರ ಟಿವಿ ಚಾನೆಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇನ್ನೂ 10 ಹಲವು ರೀತಿಯ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ತಾವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ. ನಮಸ್ಕಾರ ತೋಟೇಶಣ್ಣ ಅವರೇ. ನಮಸ್ಕಾರ ವೀಕ್ಷಕರಿಗೆ ಮತ್ತು ಮನ್ವಂತರ ಟಿವಿಯವರಿಗೆ ನಮಸ್ಕಾರಗಳು. ತೋಟೇಶಣ್ಣರೇ, ಈಗ ಹೋರಾಟ ಪದವಿ ಕಾಲೇಜ್ ಯಾಕೆ ತಮ್ರಹಳ್ಳಿ ಗ್ರಾಮಕ್ಕೆ ಬೇಕು, ಈ ಹಗರಿ ಬೊಮ್ಮನಹಳ್ಳಿ ಭಾಗದಲ್ಲಿ ಇದೆಯಲ್ಲ ಅಂತ ಕೆಲವರು ಪ್ರಶ್ನೆ. ಇಲ್ಲ, ನಮ್ಮ ತಮ್ರಹಳ್ಳಿ ಭಾಗದಲ್ಲಿ ಅದು ಹೋಬಳಿ ಹೆಡ್ ಕ್ವಾರ್ಟರ್, ಅಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಎ ಪಿ ಎಂ ಸಿ ಇದೆ, ಬ್ಯಾಂಕ್ಗಳು ಅದಾವೆ, ಆಮೇಲೆ ಅಲ್ಲಿ ಸುತ್ತಮುತ್ತಲ ಒಂದು 25 ಹಳ್ಳಿಗಳು ಸಹ ಕವರ್ ಆಗ್ತದ. 25 ಹಳ್ಳಿಗಳು ಎಲ್ಲರೂ ಮತ್ತೆ ವಿದ್ಯಾಭ್ಯಾಸ ಅಲ್ಲಿ ಪಿ ಯು ಸಿ ಕಾಲೇಜ್ ಇರೋದ್ರ, ಪಿ ಯು ಸಿ ಕಾಲೇಜಿಗೆ ಅಲ್ಲಿ 25 ವರ್ಷ ಆಗ್ತಿರಕೈತಿಗೆ. ಪಿ ಯು ಸಿ ಕಾಲೇಜ್ ಆದ ಕೂಡಲೇ ಭಾಳ ಎಸ್ಪೆಷಲಿ ಹುಡುಗಿಯರು ಬಾಲಕಿಯರು ಅವರು ಪಿ ಯು ಸಿ ಆದ ಕೂಡಲೇ ಬಿಟ್ಟು ಕಳಿಸ್ಬಿಡ್ತಾರೆ. ಯಾಕಂದರೆ ಅವ್ರ ತಂದೆ ತಾಯಿಗಳು ಹಗರಿ ಬೊಮ್ಮನಹಳ್ಳಿಗೆ ಕಳ್ಸೋಕ್ಕೆ ಇಷ್ಟಪಡೋದಿಲ್ಲ. ಅದೇ ರೀತಿ ಬಾಲಕರಲ್ಲಿ ಆರ್ಥಿಕವಾಗಿ ಹಿಂದುಳಿದವರು ಹಗರಿ ಬೊಮ್ಮನಹಳ್ಳಿ ಬಂದು ಮಾಡೋಕ್ಕಲ್ಲ. ಅಲ್ಲೇ ತಂಬಳ್ಳಿಯಲ್ಲೇ ಒಂದು ಡಿಗ್ರಿ ಕಾಲೇಜ್ ಆತಪ್ಪ ಅಂತಂದರೆ ಉನ್ನತ ಶಿಕ್ಷಣ ಪಡಲಿಕ್ಕೆ ನಮ್ಮ ಬಾಲಕಿಯರಿಗೆ, ಬಡ ವಿದ್ಯಾರ್ಥಿಗಳಿಗೆ, ಸುತ್ತಮುತ್ತ ಹಳ್ಳಿಯರಿಗೆ ಒಂದು 25 ಹಳ್ಳಿಗಳಿಗೆ ಕವರ್ ಆಗ್ತೈತೆ. ಯಾಕೆ ನಾನು ಅಲ್ಲಿ ತಂಬಳ್ಳಿಯಲ್ಲೇ ಬೇಕು ಅಂತ ಹೇಳಿದ್ರೆ, ನಮ್ಮ ತಾಲೂಕಿನಲ್ಲಿ ಹಗರಿ ಬೊಮ್ಮನಹಳ್ಳಿ ತಾಲೂಕಿಗೆ ಇರೋದೇ ಒಂದೇ ಒಂದು ಡಿಗ್ರಿ ಕಾಲೇಜು. ಅದು ಒಂದೇ ಒಂದು ಡಿಗ್ರಿ ಕಾಲೇಜು 3600 ಸ್ಟ್ರೆಂತ್ ಇರ್ತಕ್ಕಂಥ ಡಿಗ್ರಿ ಕಾಲೇಜು. ಅಂತ ಸ್ಟ್ರೆಂತ್ ಇರ್ತಕ್ಕಂಥ ಡಿಗ್ರಿ ಕಾಲೇಜಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನಾವು ಯಾವ ರೀತಿ ಪಡ್ಕೋಬಹುದು ಅನ್ನೋದ ಬಗ್ಗೆ ನಾವು ಯೋಚನೆ ಮಾಡೋಕ್ಕಿದ್ದೀವಿ. ಆಮೇಲೆ ಓವರ್ ಕ್ರೌಡ್ ಆಗ್ಬಿಡ್ತೀವಿ ಡಿಗ್ರಿ ಕಾಲೇಜಲ್ಲಿ, ಓವರ್ ಕ್ರೌಡ್ ಆಗ್ಬಿಡ್ತೀವಿ. ಆದ್ರಿಂದ ನಮ್ಮ ತಂಬಳ ಭಾಗದ ಆತಪ್ಪ ಅಂದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸುತ್ತಮುತ್ತಹಳ್ಳಿ ಗ್ರಾಮದ ಯುವಕರು ಯುವತಿಯರು ವಿದ್ಯಾಭ್ಯಾಸಕರು ಉನ್ನತ ಶಿಕ್ಷಣ ಪಡಿತಾರ. ನಾಳೆ ಉನ್ನತ ಶಿಕ್ಷಣ ಯಾರು ಪಡಿತಾರ, ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಜೀವನ ಮಾಡ್ಲಿಕ್ಕೆ ಅದು ಸಪೋರ್ಟಿವ್. ಡಿಗ್ರಿ ಕಾಲೇಜ್ ಡಿಗ್ರಿ ಅನ್ನೋದು ಪದವಿ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ಪ್ರಮುಖವಾಗಿ ತಮ್ಮ ಜೀವನಾಧಾರವನ್ನ ನಿಲ್ಸ್ಕೊಳಕ್ಕೆ ಅವರು ಎಲಿಜಿಬಲ್ ಆಗ್ತಾರೆ ಅಂತ ತಾವು ಹೇಳ್ತಾ ಇದ್ದಾರೆ. ಸೊ ಈಗ ನೀವು ಹೇಳ್ತೀರ ಬಾಲಕಿಯರ್ನ ಅವರು ಇಲ್ಲಿ ದೂರ ಕಳ್ಸಲ್ಲ, ಮದುವೆ ಮಾಡುವಂತ ಟೈಮ್ ಬರುತ್ತೆ ಮದುವೆ ಮಾಡ್ತದೆ ಅಂತ ಹೇಳ್ತೀರಾ. ಸೊ ಇದಲ್ದೇನೆ ಪರಿಹಾರ ನಿಮಗೆ ಅಲ್ಲಿ ಕಾಲೇಜು ಬೇಕಂತ ತಾವು ಕೇಳ್ತಾ ಇದ್ದೀವಿ. ಹೌದು, ಯಾಕಂದ್ರೆ ಡೈಲಿ ನಮ್ಮ ತಂಬಳ್ಳಿಯಿಂದ ಬಸ್ಗಳು ಬರ್ತದವು, ಎಲ್ಲ ಬಸ್ಗಳು ಪ್ಯಾಸೆಂಜರ್ ಇರೋದಲ್ಲ. ಬಸ್ಗಳ ಸಹಿತ ನೀವು ಒಂದ್ಸರಿ ಚೆಕ್ ಮಾಡಿ, ಬೇಕಾದ್ರೆ ಬಸ್ಗಳ ಸಹಿತ ಕೆಳಗ ಮೇಲೆ ಹಾಕಿಕೊಂಡು ಕನಿಷ್ಠ ನಮ್ಮ ಭಾಗದಿಂದ ಒಂದು 500 ಹುಡುಗರು ಹಗರಿ ಬೊಮ್ಮನಹಳ್ಳಿ ಬರ್ತಾವ್ರೆ, ಹುಡುಗರು ಹುಡುಗಿಯರು ಸೇರ್ಕೊಂಡು. ಅದಕ್ಕೆ ಈ ಸಮಸ್ಯೆಗೋಸ್ಕರವಾಗಿ ಡಿಗ್ರಿ ಕಾಲೇಜ್ ಬೇಕಂತೇಳಿ ನಾವು ಮೊನ್ನೆ 17 ತಾರೀಕಿಗೆ ಜಿಲ್ಲಾಧಿಕಾರಿಗಳು ಅಂದ್ರೆ ನಮಗೆ ವಿಜಯನಗರ ಜಿಲ್ಲಾಧಿಕಾರಿ ಹೊಸಪೇಟೆಗೆ ಹೆಡ್ ಕ್ವಾರ್ಟರ್ಗೆ ತಂಬಳ್ಳಿಯಿಂದ ವಿಜಯನಗರ ಡಿ ಸಿ ಕಚೇರಿವರೆಗೆ ಹೋಗಿ ಮತ್ತು ರೈತರು ಯುವಕ ಸಂಘದವರು ಯುವತಿಯರು ಮತ್ತು ಕಾಲೇಜ್ ಹುಡುಗರು ಈಗ ಕಾಲೇಜ್ ಹೋಗ್ತಂತಾರೋ ಕಾಲೇಜ್ ಬಿಟ್ಟಂತಾರೋ ಎಲ್ಲರೂ ಸೇರ್ಕೊಂಡು ಇವತ್ತು ಒಂದು 500 ಜನ ಇವತ್ತು ಹೋಗಿ ಡಿ ಸಿಗೆ ಒಂದು ಮನವಿ ಕೊಟ್ಟಿವಿ. ಡಿ ಸಿ ಮುಖಾಂತರ ಮುಖ್ಯಮಂತ್ರಿಯವರಿಗೆ, ಉನ್ನತ ಶಿಕ್ಷಣ ಸಚಿವರಿಗೆ, ಮತ್ತು ಕಮಿಷನರ್ಗಳಿಗೆ, ಜೆ ಡಿ ಅವರಿಗೆ, ಎಲ್ಲರಿಗೂ ಸಹ, ಮತ್ತು ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಆನಂದ್ ಸಿಂಗ್ ಅವರಿಗೆ, ಮತ್ತು ನಮ್ಮ ಶಾಸಕರಾದ ಭೀಮನಾಯ್ಕ ಅವರಿಗೆ ಎಲ್ಲರಿಗೂ ಸಹ ಡಿ ಸಿ ಅವ್ರ ಮುಖಾಂತರ ಅವ್ರಿಗೆ ಮನವಿ ಸಲ್ಲಿಸಿದ್ದೀವಿ. ನಿಮಗೆ ಕೂಡಲೇ ನಮಗೆ ಡಿಗ್ರಿ ಕಾಲೇಜ್ ಅನ್ನು ಪ್ರಾರಂಭ ಮಾಡಿರಿ ಅಂತೇಳಿ ನಮಗೆ ಬಹುದಿನದ ಬೇಡಿಕೆ ಇದೆ. ಯಾಕಂದ್ರೆ ಕನಿಷ್ಠ 6 ವರ್ಷದಿಂದ ಬೇಡಿಕೆ ನಮಗಿದು. 6 ವರ್ಷದಿಂದ ನಾವು ಈ ಮೊದಲಾಗಿ ಒಂದು 2 ವರ್ಷದಿಂದ ಎಲ್ಲ 2 ವರ್ಷದ ಹಿಂದೆ ನಾವು ತಂಬಳಿಂದ ಹಗರಿ ಬೊಮ್ಮನಹಳ್ಳಿ ಹುಡುಗರು ಒಂದು 17 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ತಹಸೀಲ್ದಾರ್ ಮುಖಾಂತರ. ಇಲ್ಲಿವರೆಗೂ ನೀವು ಎಷ್ಟು ಹೋರಾಟ ಮಾಡ್ತಾ ಇದ್ರಿ, ಅದಕ್ಕೇನು ಪ್ರತಿಧ್ವನಿಯಾಗಿ ಏನು ನಿಮ್ಗೆ ಸಿಕ್ಕಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ನಾನು ಒಂದ್ಸಲ ರಾಜ್ಯಸಭೆಯಲ್ಲಿ ಸತೀಶ್ ಅವರು ಹೊಸದಾಗಿ ಬಂದಿರುವಂತಹ ಪರಿಷತ್ ಸದಸ್ಯರು ಕೂಡ ವಿಧಾನಸಭಾ ಪರಿಷತ್ತಲ್ಲಿ ಅವರು ಪ್ರಶ್ನೆ ಕೇಳ್ತಾರೆ, ಅದಾದ್ಮೇಲೆ ಕೂಡ ನೀವು ಅವ್ರನ್ನ ಕೂಡ ವಿಧಾನ ಪರಿಷತ್ ಸದಸ್ಯರಾದಂತ ಸತೀಶ್ ಅವ್ರನ್ನ ನೀವು ಭೇಟಿ ಆಗ್ತೀರಾ, ಶಾಸಕರನ್ನ ಭೇಟಿ ಆಗ್ತೀರಾ, ಅದಾದ್ಮೇಲೆ ಯಾವುದೇ ರೀತಿ ಕೆಲಸಗಳ ಇದ್ರ ಬಗ್ಗೆ ನಿಮಗೇನು ಅನುಭವ ಇದೆ? ಇಲ್ಲ, ಎಂ ಎಲ್ ಸಿ ಅವರು ಸತೀಶ್ ಸರ್ ಅವ್ರ ಸತಿಗೆ ನಮಗೆ ಮೊದಲಿಂದ ಪರಿಚಯ ಇರೋದ್ರಿಂದ ನಮ್ಮ ಸಮಸ್ಯೆಗಳು ಅವ್ರಿಗೆ ಅರ್ಥ ಆಗಿ ಅವರೇ ನಮಗೆ ಒಂದ್ಸಲ ಫೋನ್ ಮಾಡಿ ನಿಮ್ಗೆ ಡಿಗ್ರಿ ಕಾಲೇಜ್ ಏನಂತ ಹೇಳಿದಾಗ ಎಲ್ಲರಿಗೂ ಬಿಡಿಸಿದ್ವಿ. ಅವರು ಸಹ ಸರ್ಕಾರ ಮಟ್ಟದಲ್ಲಿ ವಿಧಾನಸೌಧದಲ್ಲಿ ವಿಧಾನ ಪರಿಷತ್ನಲ್ಲಿ ಕಲಾಪದಲ್ಲಿ ಅವ್ರ ಪ್ರಶ್ನೆ ಕೇಳ್ತಾರೆ, ನಾನು ನೋಡಿದ್ದೀನಿ ಕೇಳ್ತಾರೆ. ಅದೇ ರೀತಿ ನಮ್ಮ ಶಾಸಕರು ಭೀಮನಾಯ್ಕರು 6 ವರ್ಷದಿಂದ ಅವರು ಪ್ರತಿ ವರ್ಷನ ನಾವೇ ಖುದ್ದು ನಾವು ಸಹ ನೋಡಿದ್ದೀವಿ.
ಪ್ರತಿ ವರ್ಷ ನಮ್ಮ ಶಾಸಕರು ತಂಬಳಿ ಡಿಗ್ರಿ ಕಾಲೇಜ್ ಬೇಕಂತ ಪ್ರಶ್ನೆ ಆಗ್ತಾರ ಬಟ್ ಸರ್ಕಾರದ ಉತ್ತರ ಏನು ಬರುತ್ತೆ ಈಗ ನಾವು ಡಿಗ್ರಿ ಕಾಲೇಜ್ ಮಾಡಿದ್ರೆ ಹಂತದಲ್ಲಿ ಇಲ್ಲ ಅಂತ ಇದೆ ಪ್ರಶ್ನೆ ಬರ್ತದೆ ಅಲ್ಲಿ ನಮ್ಮ ಶಾಸಕರು ಪ್ರತಿ ವರ್ಷ ಇದೇ ಬರ್ತದೆ ಆದ್ರಿಂದ ಈ ಸರಿ ಏನು ಮಾಡಿದ್ರೆ ಪಾದಯಾತ್ರೆ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಉತ್ತರ ಹಾಕಿದ್ರೆ ಆಗ್ತದೆ ಅನ್ನೋ ಭಾಷಾ ಭವನ ಅಂತ ಆಮೇಲೆ ಇದು ಅವಶ್ಯಕತೆ ಐತಿ ಬರೀ ನಾವಿದ್ರಲ್ಲ ಅವಶ್ಯಕತೆ ಐತಿ ನೀವು ಏನ್ ಹೇಳ್ತಾ ಇದ್ರ ಬರೀ ನಾವು ಬರೇ ಬೇಡಿಕೆ ಅಷ್ಟೇ ಅಲ್ಲ ಇದು ಇದು ಜನರಿಗೆ ಬೇಕಾದಂತ ಒಂದು ಕಾಲೇಜ್ ಆಗಿದೆ ನಮ್ಮ ಮಕ್ಕಳು ಬಡ ಮಕ್ಕಳು ಬಂದು ಇಷ್ಟು ದೂರ ಬಂದು ಬಸ್ ಅಲ್ಲೆಲ್ಲ ಬಂದು ಟ್ರಾವೆಲ್ ಮಾಡಿ ಜರ್ನಿ ಮಾಡಿ ಆಮೇಲೆ ಓದಕಂತದ್ದು ತಮ್ಮ ಈಗ ಪ್ರೌಢಾವಸ್ಥೆ ಬಂದ್ಮೇಲೆ ಅವ್ರ ಮನೆ ಕೆಲಸನ ಸ್ವಲ್ಪ ಮಾಡ್ಬೇಕಾಗತ್ತೆ ಸೊ ಇದು ಟ್ರಾವೆಲ್ ಅಲ್ಲ ಅವ್ರ ಸಮಯ ಕಳೆದ್ರಪ್ಪ ಅಂದ್ರೆ ಜರ್ನಿಲಿ ಅವ್ರ ಟೈಮ್ ಕಳೆದ್ನಪ್ಪ ಅಂತಂದ್ರೆ ಅವ್ರು ಓದ್ಕೊಳಕ್ಕೂ ತೊಂದ್ರೆ ಆಗತ್ತೆ ಇವೆಂದು ಮನೆಯಲ್ಲಿ ಕೆಲಸ ಮಾಡಕ್ಕೂ ತೊಂದ್ರೆ ಆಗತ್ತೆ ಅಂತ ತಾವ್ ಹೇಳ್ತಾರೆ ಹೌದೌದು ಆಮೇಲೆ ಈ ಮೊದಲಾಗಿ ನಮ್ಮ ಶಾಸಕರು ಭೀಮನಾಯ್ಕ ಅವರು ಕ್ವಶನ್ ಹಾಕಿದಾಗ ಒಂದು 4 ವರ್ಷ ಹಿಂದೆ ಅವಾಗ ಹಗರಿ ಬೊಮ್ಮಳ್ಳಿಯಿಂದ ಪ್ರಿನ್ಸಿಪಲ್ ಅವರ ಜೆಡಿಯಿಂದ ಅವ್ರ ಲೆಟರ್ ಬಂತು ಹಗರಿ ಬೊಮ್ಮಳ್ಳಿ ಪ್ರಿನ್ಸಿಪಲ್ ಬಂದು ಮಲ್ಲಿಕಾರ್ಜುನ್ ಅಂತ ಇದ್ರು ಪ್ರಿನ್ಸಿಪಲ್ ಅವ್ರು ಬಂದು ತಂಬಳಿ ಅಂತ ಜಾಗನ ಪಾಪ್ಯುಲೇಷನ್ ಆಮೇಲೆ ಅದೇ ಫೀಡಿಂಗ್ ಸ್ಕೂಲ್ ಕಾಲೇಜ್ ಅದ ನಮ್ಮಲ್ಲಿ ಬರೀ ತಂಬಳಿ ಒಂದಲ್ಲ ಬಾಚಿಗೊಂಡಳ್ಳಿ ನಮ್ಗೆ 5 ಕಿಲೋಮೀಟರ್ ಆಗುತ್ತೆ ಹಂಸಾಗರ 10 ಕಿಲೋಮೀಟರ್ ಇರುತ್ತೆ ಮೂರ್ಗೆರೆ 8 ಕಿಲೋಮೀಟರ್ ಅಲ್ಲಿ ಸಹ PUC ಕಾಲೇಜ್ ಅದಾವ ಔಷಧಿ ನಾವು ನಮ್ಮ ಕಾಲೇಜ್ ಬರ್ತಾವ ಅನ್ನೋ ಉದ್ದೇಶದಿಂದ ಅವರೆಲ್ಲ ಒಂದು 4 ವರ್ಷದಿಂದ ಮಾಡ್ಕೊಂಡವ್ರು ಆಗ ಕಳಿಸಿದ್ರು ಬಟ್ ಏನು ಸರ್ಕಾರದ ತಿರುಗಿ ಉತ್ತರ ಬರಲ್ಲ ಅದೇ ರೀತಿ ಮತ್ತೆ ಒಂದು 1.5 ವರ್ಷದಿಂದ ಮತ್ತೆ ಬಳ್ಳಾರಿಂದ 2 ವರ್ಷದಿಂದ ಬಳ್ಳಾರಿಂದ ಬಂದ್ರು ಹೇಮರೆಡ್ಡಿ ಅಂತ ಪ್ರಿನ್ಸಿಪಲ್ ಅವರು ಅವರು ಬಂದು ಸತಿ ಎಲ್ಲ ಸರ್ವೆ ಮಾಡಿದ್ರು ಆ ಜಾಗ ರಿಸರ್ವ್ ಕಾಲೇಜ್ ರಿಸರ್ವ್ ಮಾಡ್ತಕ್ಕಂಥ ಜಾಗ ನೋಡಿದ್ರು ಸ್ಟ್ರೆಂತ್ ನೋಡಿದ್ರು ಇದನ್ನ ನೋಡಿ ಎಲ್ಲ ಅವಶ್ಯಕತೆ ಇದೆ ಅಂತಂದೇಳಿ ಅವ್ರ ಸತಿಗೆ ನೀವು ರೆಕಮೆಂಡ್ ಮಾಡಿ ಕಳಿಸಿದ್ರು ಆದ್ರೆ ಏನು ಆಗಲಿಲ್ಲ ಆಗಲ್ಲ ಅದಕ್ಕೆ ಈ ಸರ ನಾವೇ ಮಾಡ್ಯಾವ ಅಂದ್ರೆ ವಿದ್ಯಾರ್ಥಿಗಳು ಕರ್ಕೊಂಡು ಜಿಲ್ಲಾಧಿಕಾರಿ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಶಿಕ್ಷಣ ಸಚಿವರ ಗಮನ ಸೆಳೆಯಲಿಕ್ಕೆ ಮುಖ್ಯಮಂತ್ರಿ ಅವರ ಗಮನ ಸೆಳೆಯಲಿಕ್ಕೆ ನಾವು ತಂಬಳಿಯಿಂದ ಅಲ್ಲಿವರೆಗೆ ಪಾದಯಾತ್ರೆ ಮಾಡಿ ನಾವು ನೀವು ಮನವಿ ಸಲ್ಲಿಸಿದ್ವಿ ಸೊ ಈಗ ಸರ್ಕಾರದ ಪ್ರತಿಕ್ರಿಯೆ ಏನು ಈಗ ನಿನ್ನೆ ಮೊನ್ನೆ ರೀಸೆಂಟ್ ಆಗಿ ಒಂದು ಪಾದಯಾತ್ರೆ ಮಾಡಿದ್ರೆ ತಂಬಳಿಯಿಂದ ಹೊಸಪೇಟೆವರೆಗೂ ಈಗ ಏನಂತ ಇದಾರೆ ಜಿಲ್ಲಾಧಿಕಾರಿಗಳ ಸ್ಪಂದನೆ ಹೇಗಿತ್ತು ಮತ್ತು ಮಂತ್ರಿಗಳ ಜಿಲ್ಲಾ ಮಂತ್ರಿಗಳ ಸ್ಪಂದನೆ ಹೇಗಿತ್ತು ಇಲ್ಲ DC ಅವರು ಏನಂದ್ರೆ ಇಲ್ಲ ಅದು ನಮ್ಮ ಮಟ್ಟದಲ್ಲಿ ಇಲ್ಲ ನಾನು ಸರ್ಕಾರಕ್ಕೆ ನಿಮ್ ಪರವಾಗಿ ನಾನು ಕಳಿಸ್ಕೊಡ್ತಿದ್ದಾರೆ ಆದ್ರೆ ಅವತ್ ನಾವು ಹೋದ ದಿವಸ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದ್ದಿಲ್ಲ ಬಟ್ ಅವ್ರು ಅಲ್ಲಿ ಆಫೀಸಿಗೆ ನಾವು ಮುಟ್ಟಿಸಿ ಬಂದಿದ್ವಿ ಅದೇ ರೀತಿ ಆನಂದ್ ಸಿಂಗ್ ಮಿನಿಸ್ಟರ್ ಇರೋದ್ರಿಂದ ಅವ್ರಿಗೆ ಸಹ ಒಂದು ಆಫೀಸಿಗೆ ಮುಟ್ಟಿ ಬಂದಿದ್ವಿ ಇನ್ನೇನು ವಿಷಯ ಬದಲ ಅದಕ್ಕೆ ನಾವು ಇನ್ನೊಂದು ಏನಂದ್ರೆ ನಾವು ಇನ್ನೊಂದು 4-5 ದಿವಸ ಬಿಟ್ಟು JDA ಹತ್ರ ಹೋಗಿ ಗುಲ್ಬರ್ಗ JDA ಹತ್ರ ಹೋಗಿ ಒಂದು 8 ಹತ್ತು ಮಂದಿ ಹೋಗಿ ಅಲ್ಲಿ ಒಂದು ಮನೆ ಕೊಟ್ಟು ಬರ್ತೀವಿ ಅವ್ರಿಗೆ ಸ್ಥಿತಿಗೆ ಇಲ್ಲ ನೀವು ಕಳಿಸ್ರಿ ಅಂತೇಳಿ ಲಾಸ್ಟ್ ಟೈಮ್ ಏನಾಯ್ತು ಅಂತಂದ್ರೆ ಒಂದು ವರ್ಷದಿಂದ ಒಂದು ಲೆಟರ್ ಬಂತು ನಮ್ಗೆ ನಾವು ಮಾಡಿದಾಗ ಪತ್ರ ಚಳವಳಿ ಮಾಡಿದ್ವಿ ನಾವು ಈಗಾಗಲೇ ಪತ್ರ ಚಳವಳಿ ಮಾಡಿ ಒಂದು 8,000 ಪತ್ರಗಳನ್ನ ಹಾಕಿವಿ ವಾರ 8 ಮಂದಿಗೆ 100 ಪತ್ರಂಗ 6 ವಾರ ಹಾಕಿದ್ವಿ ನಾವು ಪತ್ರ ಚಳವಳಿ ಮಾಡಿದ್ರೆ ಸಾಕಷ್ಟು ಹೋರಾಟಗಳನ್ನ ನೀವು ಮಾಡ್ತಾ ಇದೀರ ಸಾಕಷ್ಟು ಪತ್ರ ಚಳವಳಿನ ಮಾಡಿದಿರ ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ಪತ್ರಗಳನ್ನು ಬರೆದಿದ್ದೀರ ಸೊ ಇದ್ರ ಬಗ್ಗೆ ಎಲ್ಲ ನಾನು ನೋಡಿದೀನಿ ಕಿತ್ತೋಟೇಶ್ ಅವರ ಇದು ಯಾವ ಮಟ್ಟಕ್ಕೆ ನೆಕ್ಸ್ಟ್ ಮುಂದೇನ ಹಂತದ ಹೋರಾಟಗಳೇನು ಮುಂದೆ ಅಕಸ್ಮಾತ್ ಸರ್ಕಾರದ ಇನ್ನೂ ಗಮನ ಹರಿಸಿದ್ರೆ ನಾವು ಯಾವ ರೀತಿ ಹೋರಾಟ ಮಾಡ್ಬೇಕಂತ ಒಂದು ಬೇರೆ ಒಂದು ಪ್ಲಾನ್ ಇಟ್ಕೊಂಡಿದ್ದೀವಿ ಅದು ಸಕ್ಸಸ್ ಆಗಿದ್ರೆ ಆಮೇಲೆ ತಮಗೆ ಹೇಳ್ತೀನಿ ಅಂತಂದೇಳಿ ಅದನ್ನ ಬೇರೆ ರೀತಿ ನಮ್ಗೆ ಒತ್ತಡ ಮಾಡ್ಲಿಕ್ಕೆ ಇದು ಮಾಡ್ತಾ ಇದೀವಿ ಆಮೇಲೆ ಈ ನಮ್ಮ ಹುಡುಗ್ರೆ ಅಂದ್ರ ಈ DC ಆಫೀಸ್ ಆಗದೆ ಇದ್ರೆ ನಾವು ಬೆಂಗಳೂರಿಗೆ ಹೋಗಿ ನಾವು ಎಲ್ಲರ ಧರಣಿ ಕೂಡ ಎಲ್ಲ ಹುಡುಗರು ಎಲ್ಲರೂ ಸೇರ್ಕೊಂಡು ಅಲ್ಲಿ ಮುಖ್ಯಮಂತ್ರಿ ಆಫೀಸಿಗೆ ಮತ್ತೆ ಇವರು ಮುಖ್ಯಮಂತ್ರಿ ಹತ್ರ ಮತ್ತೆ ಒಂದೊಂದು ಸೆಷನ್ ಹತ್ರ ಹೋಗಿ ನಾವು ಕಂಡು ಬರೋಣ ಒಂದು 2 ಬಸ್ ಮಾಡ್ಕೊಂಡು ಹೋಗಿ ಅಂತ ಮಾತಾಡ್ತಾ ಇದ್ವಿ ಅದೇನ ನಾವು ನೋಡ್ತೀವಿ 1 ತಿಂಗಳ 2 ತಿಂಗಳು ನೋಡ್ತೀವಿ ಹಂಗೇನು ಅವಶ್ಯಕತೆ ಬಂತಪ್ಪ ನಾವು ಒಂದು 2 ಬಸ್ ಜನ ಹುಡುಗರು ಕರ್ಕೊಂಡು ಆ ಮುಖ್ಯಮಂತ್ರಿಯವರ ಹತ್ರ ಮತ್ತೆ ಉನ್ನತ ಶಿಕ್ಷಣ ಕಂಡು ಸ್ಯಾಂಕ್ಷನ್ ಮಾಡೇ ತಿರ್ಬೇಕಂತ ಒತ್ತಡ ಮಾಡ್ತೀವಿ ಓಕೆ ಇದನ್ನ ಇದು ಜನರಿಗೆ ಅವಶ್ಯಕವಾದಂತ ಒಂದು ಕಾಲೇಜು ಈಗ ಅಲ್ಲಿ ಜಾಗದ ಒಂದು ಗುರುತಿಸುವಿಕೆ ಮತ್ತು ಅಲ್ಲಿ ದಾನಿಗಳಿದಾರ ಹೇಗೆ ಅಂತ ಕೇಳಕ್ ಇಷ್ಟಪಡ್ತೀನಿ ಇಲ್ಲ ದಾನಿಗಳು ಇದಾರೆ ಬಟ್ ಅಂದ್ರೆ ಅದು ಸ್ಯಾಂಕ್ಷನ್ ಆದ್ಮೇಲೆ ಗೊತ್ತಾಗ್ತದೆ ಈಗ ಆಮೇಲೆ ನಮ್ಮ ಜಾಗ ಇದೆ ಗೌರ್ಮೆಂಟ್ ಜಾಗನೇ ಇದೆ ರಿಸರ್ವ್ ಇದೆ ಅದನ್ನ ನಾವು ಯಾರಿಗೆ ಕೊಟ್ಟರೋದನ್ನ ಬೇರೆ ಮೇಲೆ ಆಶ್ರಮ ಮಾಡಕ್ ಕೇಳಿದ್ರು ಆಸ್ಪತ್ರೆ ಮಾಡಕ್ ಕೇಳಿದ್ರು ಬೇರೆ ಕೃಷಿ ಇಲಾಖೆ ಮಾಡಕ್ ಕೇಳಿದ್ರು ಅವ್ರು ಯಾರಿಗೆ ಕೊಟ್ಟರು ಯಾಕಂದ್ರೆ ಕಾಲೇಜ್ ಬೇಕು ಅಂತಂದ್ರೆ ಒಂದು 2 ಕ್ಕೆ ನಾವು ರಿಸರ್ವ್ ಮಾಡೇ ಇಟ್ಟಿದ್ವಿ ಅದೇ ಕಾಲೇಜ್ ಇದ್ರ ಬಗ್ಗೆ ತೊಂದ್ರೆ ಆಗೋದಲ್ಲ ನಮಗೆ ಜಾಗದ ಏನು ಕೊರತೆ ಇಲ್ಲ ನಮಗೆ ಕಾಲೇಜನ್ನ ನೀವು ಸ್ಯಾಂಕ್ಷನ್ ಮಾಡಿದ್ರೆ ಸಾಕು ಮುಂದಿನ ಹಂತವಾಗಿ ನಾವು ಏನೇ ಸಪೋರ್ಟ್ ಮಾಡಕ್ಕೂ ನಾವು ರೆಡಿ ಇದೀವಿ ಅಂತ ಆಮೇಲೆ ಸ್ಟ್ರೆಂತ್ ಸತಿಗೆ ಈಗಾಗಲೇ ನಮ್ಮ ತಂಬಳಲ್ಲಿ 100 ಕೆಪಾಸಿಟಿ ಇರ್ತಕ್ಕಂತ ಬಾಲಕಿಯರ ಹಾಸ್ಟೆಲ್ ಐತೆ ಪೋಸ್ಟ್ ಮೆಟ್ರಿಕ್ PUC ಮತ್ತು ಡಿಗ್ರಿ ಇದೆ ಅಲ್ಲಿ ಸತಿ ಹುಡುಗಿಯರಿಗೆ ಕಾಲೇಜ್ ಬಿಟ್ಟರೆ ಬಹಳ ಅನುಕೂಲ ಆಗ್ಬಿಡ್ತೀವಿ ಬೇರೆ ಊರಲ್ಲಿ ಸತಿ ನಮ್ಮ ಊರಿಗೆ ಬಂದು ಓದ್ತಕ್ಕಂಥ ಅವಕಾಶ ಜಾಸ್ತಿ ಇರ್ತಾವೆ
ಹೌದು. ಇವಾಗ ಏನಾಗ್ತಾ ಇದೆ, ಗ್ರಾಮೀಣ ಮಟ್ಟದಲ್ಲಿ ಶಿಕ್ಷಣ ಒಂದು ಮೌಲ್ಯಯುತವಾದ ಶಿಕ್ಷಣ ಸಿಗಬೇಕು ಅಂತಕ್ಕಂಥದ್ದು ನಮ್ಮ ಅಕ್ಕಿ ತೋಟೇಶ್ ಅವರ ವಾದವಾಗಿದೆ. ಸುಮಾರು ಹೋರಾಟಗಳನ್ನ ಸುಮಾರು ವರ್ಷದಿಂದ ಅವರು ಕಾಲೇಜಿಗಾಗಿ ತಮ್ಮ ಪರವಾದಂತ ಜನರಿಗಾಗಿ ಹೋರಾಟನ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇದೇ ರೀತಿಯಾಗಿ ಅವ್ರಿಗೆ ಕಾಲೇಜಿಗೆ ಬೇಗ ಶಾಂಕ್ಷನ್ ಆಗಲಿ ಅಂತ ನಮ್ಮ ಮನ್ವಂತರ ಟಿವಿ ಪ್ರಕರಣ ಪರವಾಗಿ ನಾನು ಕೇಳ್ಕೊಂತೀನಿ. ಮತ್ತು ಆದಷ್ಟು ಬೇಗ ಕಾಲೇಜು ಅಲ್ಲಿಗೆ ಬರಲಿ, ನಮ್ಮ ವಿದ್ಯಾರ್ಥಿಗಳಿಗೆ ಅಗರಿಬೊಮ್ಮನಹಳ್ಳಿ ತಾಲೂಕಿನ ವಿದ್ಯಾರ್ಥಿಗಳಿಗೆ ತಮ್ರಹಳ್ಳಿ ಭಾಗದ ವಿದ್ಯಾರ್ಥಿಗಳಿಗೆ ಮೌಲ್ಯಯುತವಾದ ಶಿಕ್ಷಣ ತಮ್ರಹಳ್ಳಿ ಕಾಲೇಜ್ ಬಂದೇ ಆಗಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಮತ್ತು ತಮ್ಮ ಹೋರಾಟ ಯಶಸ್ವಿ ಆಗಲಿ, ಆದಷ್ಟು ಬೇಗ ಕಾಲೇಜ್ ಬರಲಿ ಅಂತ ನಮ್ಮ ಜನಧನಿ ಕಾರ್ಯಕ್ರಮ ಮುಖೇನ ನಾನು ಕೇಳ್ಕೊಂತೀನಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಜನಧನಿ ಕಾರ್ಯಕ್ರಮ. ಸೊ ಎಲ್ಲ ಒಂದು ಯಾವ ರೀತಿಯಾದಂತಹ ಒಂದು ಮನವಿಯನ್ನು ಅವರು ಕೊಟ್ಟರು, ಯಾವ ರೀತಿಯಾದಂತಹ ಹೋರಾಟ ಮಾಡಿದ್ರು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಇದೆಲ್ಲ ಕಾರ್ಯಕ್ರಮ ತಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚು ಕಾರ್ಯಕ್ರಮ ಮಾಡೋಕೆ ನನಗೆ ಅನುಕೂಲ ಮಾಡಿ ಅಂತ ಕೇಳ್ತಾ ಈ ಕಾರ್ಯಕ್ರಮ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ನಮ್ಗೆ ತುಂಬ ಹೆಲ್ಪ್ ಆಯ್ತು. ಥ್ಯಾಂಕ್ ಯು, ನಮಸ್ಕಾರ. ಥ್ಯಾಂಕ್ ಯು.